ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಗುರು ಚಾನಲ್ಗೆ ಸ್ವಾಗತ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು ನಮ್ಮ ರಾಜ್ಯ ಸರ್ಕಾರ ಒಂದು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಒಂದು ನೋಟಿಸನ್ನು ಕೊಟ್ಟಿರ್ತಾರೆ ಆ ನೋಟಿಸ್ನಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಟು ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ವೃಂದದಲ್ಲಿ ಖಾಲಿ ಇರುವ ನೇರ ನೇಮಕಾತಿ ಕೋಟಾದ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಅನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಏನಿದನು ಇನ್ಫಾರ್ಮೇಷನ್ ನೋಡೋಣ ನೋಟಿಸಲ್ಲಿ ಗೊತ್ತಾಗುತ್ತೆ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ನೇರ ನೇಮಕಾತಿ ಕೋಟಾದ ಹುದ್ದೆಗಳಲ್ಲಿ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡುವ ಸಲುವಾಗಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಇರುವಂತೆ ತಮ್ಮ ಜಿಲ್ಲಾ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿನ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಟು ಮತ್ತು ದ್ವಿತೀಯ ದರ್ಜೆಯ ಲೆಕ್ಕ ಸಹಾಯಕ ವೃಂದದಲ್ಲಿ ನೇರ ನೇಮಕಾತಿ ಕೋಟಾದ ಹುದ್ದೆಗಳ ಬಗ್ಗೆ ಮರು ಟಪಾಲಿನಲ್ಲಿ ಅಂದರೆ ಇಮೇಲ್ನಲ್ಲಿ ಇಮೇಲ್ ಮೂಲಕ ನಿಗದಿತ ನಮೂನೆಯಲ್ಲಿ ಮಾಹಿತಿ ಒದಗಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸಲ್ಪಟ್ಟಿದ್ದೇನೆ ಅಂತೇಳಿ ನಮ್ಮ ರಾಜ್ಯ ಸರ್ಕಾರ ಎಲ್ಲಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಎಸ್ ಡಿ ಹುದ್ದೆಗಳಾಗಲಿ ಗ್ರೇಡ್ ಟು ಹುದ್ದೆಗಳ ಬಗ್ಗೆ ಸರ್ಕಾರಕ್ಕೆ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನೀವು ತತಕ್ಷಣ ಕೊಡಬೇಕು ಅಂತ ಹೇಳಿ ಹೇಳ್ತಾರೆ ಇದು ಒಂದು ಒಳ್ಳೆ ಸುಹಿ ಸಿದ್ಧಿ ಅಂತಲೇ ಹೇಳ್ಬೋದು ಯಾರು ಉದ್ಯೋಗಾಕಾಂಕ್ಷಿಗಳಾಗಿದ್ದರ ಈಗಾಗಲೇ ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ರ ಹಲವು ಬಾರಿ ಫೇಲ್ ಆಗಿರ್ಬೋದು ನೀವು ಡಿಮೋಟಿವೇಟ್ ಆಗುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದು ಇವತ್ತು ಒಂದು ಅಥವಾ ಎರಡು ತಿಂಗಳಲ್ಲಿ ಈ ಕಾಲ್ ಫಾರ್ಮ್ ಆಗೇ ಆಗುತ್ತೆ ಅವರು ಒನ್ ಅಂತ ಹೇಳ್ತಾ ಇದ್ದಾರೆ ಓರಲ್ಲಿ ಹೇಳ್ತಾ ಇದ್ದಾರೆ ನೋಡೋಣ ಒಂದು ತೌಸಂಡ್ಗಿಂತ ಹೆಚ್ಚು ಇರ್ಬೋದು ಎರಡು ಸಾವಿರನೂ ಇರ್ಬೋದು ಯಾಕಂದರೆ ಈಗ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಈ ಸ್ಪರ್ಧೆ ಸದ್ಯದಲ್ಲಿರುವ ಸರ್ಕಾರಕ್ಕೆ ಸ್ವಲ್ಪ ತಲೆನೋವಾಗಿದೆ ಆಗಿದೆ ಹೀಗಾಗಿ ಜನರ ತಲೆಯಿಂದ ಅದನ್ನು ತೆಗಿಯಲಿಕ್ಕಾದರೂ ಸಲುವಾಗಿ ಏನು ಮಾಡ್ಬೋದು ಜಾಸ್ತಿ ಒಂದು ರಿಕ್ರೂಟ್ಮೆಂಟನ್ನು ಮಾಡೋ ಸಾಧ್ಯತೆ ಇದೆ ಸ್ನೇಹಿತರೆ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ದೀರಾ ಅವರು ಆಗಿ ಬಿಡೋ ಅವಶ್ಯಕತೆ ಇಲ್ಲ ಮತ್ತೆ ಕಂಟಿನ್ಯೂ ಮಾಡಿ ಅದೇ ಥರ ಮೋಟಿವೇಟ್ ಆಗಿರಿ ಸ್ನೇಹಿತರೆ ಇಲ್ಲಿ ಕೊನೆಯದಾಗಿ ನೋಡಿದ ಈ ಹುದ್ದೆಗಳ ನೇರ ನೇಮಕಾತಿಗಳ ಅಧಿಸೂಚನೆ ಹೊರಡಿಸಿದ ನಂತರ ಈ ಹುದ್ದೆಗಳ ಸಂಖ್ಯೆಗಳಲ್ಲಿ ಯಾವುದೇ ವ್ಯತ್ಯಾಸ ಆಗದಂತೆ ನೋಡಿಕೊಳ್ಳುವ ಅವಶ್ಯಕತೆ ಇರುತ್ತದೆ ಅದುದರಿಂದ ಜಿಲ್ಲಾ ಪಂಚಾಯತ್ಗಳು ಈಗ ನೀಡುವ ಖಾಲಿ ಹುದ್ದೆಗಳನ್ನು ಮುಂಬಡ್ತಿ ಯೋಜನೆ ನಿಯೋಜನೆ ಅಥವಾ ಅನುಕಂಪದ ನೇಮಕಾತಿ ಇತ್ಯಾದಿ ಮೂಲಕ ಭರ್ತಿ ಮಾಡದಿರುವಂತಹ ಸಲಹೆಯನ್ನು ಕೊಟ್ಟಿರ್ತಾರೆ ಸೂಚನೆಯನ್ನು ಕೊಟ್ಟಿರ್ತಾರೆ ಅಂದ್ರೆ ನೇರ ನೇಮಕಾತಿ ಮೂಲಕನೇ ಇದನ್ನ ಭರ್ತಿ ಮಾಡಬೇಕು ನೀವು ಮುಂಬಡ್ತಿ ಅಥವಾ ಅನುಕಂಪದ ಮೇಲೆ ಯಾವುದೇ ಹುದ್ದೆಗಳನ್ನು ಭರ್ತಿ ಮಾಡದಂತೆ ಖಡಕ್ಕಾಗಿ ಸಂದೇಶ ಕೊಟ್ಟಿರ್ತಾರೆ ಸ್ನೇಹಿತರೆ ಇದೇ ಥರದ ವಿಡಿಯೋಗಳನ್ನು ಇನ್ನೂ ಈ ಥರದ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾವು ನಿಮಗೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದಕ್ಕಾಗಿ ನೀವು ನಮ್ಮ ನಮ್ಮ ಯೂಟ್ಯೂಬ್ ಗುರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡೋದರಿಂದ ಏನಾಗುತ್ತೆ ನಾವು ಯೂಟ್ಯೂಬ್ನಲ್ಲಿ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ